ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ನಮಸ್ಕಾರ. ಬಹಳ ದಿನಗಳಿಂದ ಒಂದು ಆಲೋಚನೆ ನನ್ನ ತಲೆಯಲ್ಲಿ ಬರ್ತಾನೆ ಇತ್ತು. ನಾವನ್ನ ನಮ್ಮ ಸಂಜೆಯ ಹೊತ್ತಿನಲ್ಲಿದ್ದೀವಿ ಚಿತ್ರರಂಗದ ಕೆರಿಯರಲ್ಲಿ. ಅಂದರೆ ಸಂಜೆಯ ಹೊತ್ತು ಅಂತಂದರೆ ಎಲ್ಲವನ್ನೂ ಅಂದರೆ ಸುಮಾರು 40-45 ವರ್ಷಗಳ ಕಾರ್ಯ ಮುಗಿಸಿ ಈಗ ನಮಗೆ ಒಂದು ಬಿಡುವಿನ ಸಮಯ ಅಂತ ಹೇಳ್ಬೋದು. ಆದರೆ ಈ ಬಿಡುವಿನ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಹಜವಾಗಿ ನಮ್ಮ ಹಳೆಯದನ್ನೆಲ್ಲ ನೆನೆಸ್ಕೋತೀವಿ. ಆ ನೆನೆಸ್ಕೊಳ್ಳೋ ಸಂದರ್ಭದಲ್ಲಿ ನಾವು ಬಹಳವಾಗಿ ನೆನೆಸ್ಕೋಬೇಕಾಗಿರೋದು ಯಾರನ್ನ ಅಂದರೆ ನಮ್ಮ ಒಡನಾಟದಲ್ಲಿದ್ದವರು, ನಮಗೆ ಪ್ರೀತಿ ಪಾತ್ರರಾಗಿದ್ದವರು, ನಮ್ಮನ್ನು ತಿದ್ದಿದವರು, ನಮ್ಮನ್ನು ತೀಡಿದವರು, ಚಿತ್ರರಂಗದಲ್ಲಿ ಬೆಳೆಸಿದವರು, ಹೀಗೆ ಅನೇಕರು. ಈ ಅನೇಕರಲ್ಲಿ ಏಕ ಆಗ್ತಾರಲ್ಲ ಅವರು ಇನ್ನೂ ನಮ್ಗೆ ಹತ್ತಿರವಾಗ್ತಾರೆ. ಬಹುಶಃ ನಾನು ಮಾತಾಡ್ತಾ ಇರೋದು ಗಣೇಶ್ ಕಾಸರಗೋಡು ಅನ್ನುವ ನನ್ನ ಆತ್ಮೀಯ ಗೆಳೆಯನ ಬಗ್ಗೆ. ನಾನು ಗಣೇಶ್ ಸುಮಾರು ವರ್ಷಗಳಿಂದ ಚಿತ್ರರಂಗಕ್ಕೆ ಸೇರಿದವರಾಗಿದ್ದು ಕೂಡ ಅವರ ಒಂದು ಕ್ಷೇತ್ರ ಬೇರೆ, ನನ್ನ ಕಾರ್ಯಕ್ಷೇತ್ರ ಬೇರೆ. ನಾನು ನಟನಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಬಂದರೆ ನಟರನ್ನು ನೋಡಿಕೊಳ್ಳೋದ್ರ ಜೊತೆಗೆ ಅವರ ಬಗ್ಗೆ ತಿಳುವಳಿಕೆ ಹೇಳೋದ್ರ ಜೊತೆಗೆ ನಮ್ಮ ಬಗ್ಗೆ ಕೆಲವಾರು ಮಾತುಗಳನ್ನು ಪತ್ರಿಕೆ ಮೂಲಕ ಬರೆದು ನಮ್ಮನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ಯಾವ ಏನು ಫೋರ್ತ್ ಎಸ್ಟೇಟ್ ಅಂತ ಏನು ಕರಿತೀವಿ ಆ ಫೋರ್ತ್ ಎಸ್ಟೇಟ್ನ ಒಬ್ಬ ಅತ್ಯಂತ ಅನನ್ಯವಾದ ಚಿಂತಕ ಗಣೇಶ್ ಕಾಸರಗೋಡು. ಬಹುಶಃ ನಾನು ನನ್ನ ಚಿತ್ರರಂಗದಲ್ಲಿ ಬಹಳ ಬಿಡುವಿ ಅಂದರೆ ಬಿಗಿನಿಂಗ್ ಸ್ಟೇಜ್ ಅಂತ ಹೇಳ್ಬೋದು. ಆವಾಗ ನಮಗಿನ್ನೂ ನಾವೆಲ್ಲ ಸೈಕಲಲ್ಲಿ ಬರ್ತಾ ಇದ್ದವರು, ಮೋಟರ್ ಸೈಕಲಲ್ಲಿ ಓಡಾಡ್ತಾ ಇದ್ದವರು, ಇನ್ನು ಮನೆಯೇ ಕಟ್ಟಿರಲಿಲ್ಲ, ಇನ್ನು ಚಿತ್ರರಂಗದಲ್ಲಿ ದಾಪಗಾಲ ಹಾಕ್ಕೊಂಡು ಬಂದಿದ್ದವರು ನಾವೆಲ್ಲ. ಅದೇ ಸಂದರ್ಭದಲ್ಲಿ ಗಣೇಶ್ ಕಾಸರಗೋಡು ಅವರು ಕೂಡ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಆತ್ಮೀಯತೆ ಎಷ್ಟಿತ್ತು ಅಂದರೆ ನಾನು ಏನಾದರೂ ಒಂದು ಸಣ್ಣ ಕೆಲಸವನ್ನು ಮಾಡಿದ್ರು ಕೂಡ ಅದರ ಬಗ್ಗೆ ಹೆಚ್ಚಿನ ಒಂದು ಖುಷಿಯನ್ನು ಪಡ್ತಾ ಇದ್ದ ವ್ಯಕ್ತಿ. ಸೊ ಹೀಗಾಗಿ ನಾನು ನನ್ನ ಸಂಜೆಯಲ್ಲಿದ್ದೀನಿ, ಅವರು ಒಂದು ಅವರ ಜೀವನದ ಒಂದು ಸಂಜೆಯಲ್ಲಿದ್ದಾರೆ. ಆದರೆ ಸಂಜೆ ಆಯಿತು, ಕತ್ಲಾಯಿತು, ಕೆಲಸ ಮುಗೀತು ಅನ್ನೋ ಕೊಡೋ ವ್ಯಕ್ತಿ ನಾನೂ ಅಲ್ಲ, ಅವರೂ ಅಲ್ಲ. ಈಗ ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಅವರು ಮೊದಲನೆಯದಾಗಿ ಅನೇಕ ಲೇಖನಗಳನ್ನ ಬರೆದಿದ್ದಾರೆ, ಪುಸ್ತಕಗಳು ಬರೆದಿದ್ದಾರೆ. ಯಾರ ಬಗ್ಗೆ ಬರೆದಿದ್ದಾರೆ ಅಂದರೆ ನಟರುಗಳ ಬಗ್ಗೆ ಬರೆದಿದ್ದಾರೆ, ನಿರ್ದೇಶಕರುಗಳ ಬಗ್ಗೆ ಬರೆದಿದ್ದಾರೆ, ನಿರ್ಮಾಪಕರ ಬಗ್ಗೆ ಬರೆದಿದ್ದಾರೆ, ಸಿನಿಮಾ ಬಗ್ಗೆ ಕಾಳಜಿ ಇರೋರ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡು ಬರೆದಿದ್ದಾರೆ. ಈಗ ಅವರು 1ನೇ ಪುಸ್ತಕ ಮುಗಿಸಿ 25ನೇ ಒಂದು ಪುಸ್ತಕವನ್ನು ಹೊರತರ್ತಾ ಇದ್ದಾರೆ, ಶುಭಂ. ಈ ಶುಭಂ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ವಾಕ್ಯನೇ ನೋಡಿ ಶುಭಂ ಅನ್ನೋದು. ನಾವು ಅದನ್ನು ಶುಭಂ ಯಾವಾಗ ಹಾಕ್ತೀವಿ ಅಂತಂದರೆ ಈ ಸಿನಿಮಾದಲ್ಲಿ ಎಂಡ್ ಟೈಟ್ಲ್ ಬರುತ್ತದೆ, ಎಂಡ್ ಟೈಟ್ಲ್. ಆದರೆ ಇವರು ಅದನ್ನು ಇಲ್ಲಿ ನಮಗೆ ಕಳಿಸಿದ್ದಾರೆ, ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಹಾಕಿದ್ದಾರೆ ಫ್ರೇಮ್. ನನಗೆ ಆಶ್ಚರ್ಯ ಆಯಿತು, ಇದು ಹೆಂಗೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಹೆಂಗಾಗತ್ತೆ? ಇದು ಹಳೆಯ ಸಿನಿಮಾದ ಮೊದಲನೇ ಫ್ರೇಮ್. ಯಾಕೆಂದರೆ ಈ ಹಳೆಯ ಸಿನಿಮಾ ಬಗ್ಗೆ ಬರೀತಾ ಇರುವ ಏಕೈಕ ಮೊದಲನೇ ಪುಸ್ತಕ ಅಂತ ನಾನು ಅಂದ್ಕೊಂಡಿರೋದು. ನಾನು ಈ ಪುಸ್ತಕದ ಜೊತೆಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಹುಶಃ ನಮ್ಮಲ್ಲಿ ಇವಾಗ ಚಿತ್ರ ವಿಮರ್ಶೆ ಮಾಡೋದು ಸಹಜ, ಚಿತ್ರ ವಿಮರ್ಶೆ ಚಿತ್ರ ಚೆನ್ನಾಗಿತ್ತು ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆದರೆ ಇದ್ದ ವಸ್ತುಗಳನ್ನಲ್ಲಿ ಒಂಥರ ಮಾಡಿದ್ದಾರೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು, ಸಂಗೀತ ಚೆನ್ನಾಗಿತ್ತು, ನಟನೆ ಚೆನ್ನಾಗಿತ್ತು ಅಂತ. ಆದರೆ ವಿಶೇಷ ಏನಪ್ಪ ಅಂದರೆ ಗಣೇಶ್ ಯಾವತ್ತು ಈ ರೀತಿ ಬರಿತಾ ಇರಲಿಲ್ಲ. ಅವರು ಬರೆದ್ರೆ ಅದೇ ನಾನು ಮೊದಲೇ ಹೇಳಿದ್ನಲ್ಲ, ನಮ್ಮನ್ನು ತಿದ್ದವರು, ತೀಡೋರು, ಬೆಳೆಸೋರು, ಹೇಗೆ ನಡ್ಕೊಳ್ಳೋದು ಅಂತ ಹೇಳಿಕೊಡೋರು. ವಯಸ್ಸಿನಲ್ಲಿ ನಮಗಿನ್ನ ಕಿರಿಯರಾದರೂ ಕೂಡ ಅಗಾಧವಾದ ಒಂದು ಮನಸ್ಸಿತ್ತು. ಹೊರ ಜಗತ್ತಿನಲ್ಲಿ ಯಾವ್ಯಾವ ಥರ ಸಿನಿಮಾಗಳು ಬರ್ತಾ ಇದೆ ಅದು ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗದೆ, ಕನ್ನಡ ಚಿತ್ರರಂಗಕ್ಕೆ ಕೇವಲ ಸೀಮಿತವಾಗದೆ ಅದು ಭಾರತೀಯ ಚಿತ್ರರಂಗವಾಗಬೇಕು, ಅದು ಈವನ್ ಪ್ರಪಂಚದ ಅನೇಕ ಚಿತ್ರಗಳಿಗೂ ಕೂಡ ನಾವು ಒಂದು ಥರ ಸಾಟಿ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಬಹುಶಃ ಇವತ್ತಿನ ಪತ್ರಿಕಾ ಲೋಕದಲ್ಲಿ ನೋಡಿದಾಗ ನಮಗೆ ಸಿಗೋದು ಭಾಳ ವಿರಳ.
ಯಾಕಂದರೆ ಇವತ್ತು ಮಾಧ್ಯಮಗಳು ಬೇರೆ ಬೇರೆ ಸ್ತರಗಳಲ್ಲಿ ಬೆಳೀತಾ ಇದೆ. ಇವಾಗ ಮೀಡಿಯಾ ಅಂತ ತಕ್ಷಣ ಟಿ ವಿ ಮೀಡಿಯಾ ಬಂದುಬಿಟ್ಟಿದೆ, ನಮ್ಮಲ್ಲಿ ಮೊಬೈಲ್ ಬಂದಿದೆ, ಈಗ ಅನೇಕ ರೀತಿಯಾದ ಸೌಲಭ್ಯಗಳಿದೆ. ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಅದು ನಾವು ಯಾವುದೇ ಒಂದು ಸಿನಿಮಾ ಸಮಾರಂಭ ಮಾಡಲಿ ಅಥವಾ ಸಿನಿಮಾ ಸಮಾರಂಭಕ್ಕೆ ಮುಂಚೆಯಾಗಿ ಮಾಡುವ ಒಂದು ಕೆಲಸವಾಗಲಿ, ಅಂದರೆ ನಾವು ಮುಹೂರ್ತ ಅಂತ ಮಾಡ್ತಾ ಇದ್ದಾಗ ಒಂದು ಫ್ಯಾಮಿಲಿ ಥರ ಕೂತ್ಕೋತಾ ಇದ್ವಿ. ಆ ಫ್ಯಾಮಿಲಿ ಥರ ಯಾಕಂದರೆ ನಮ್ಮೆಲ್ಲೋ ಅವ್ರು ಯಾಕೋ ಬಂದಿಲ್ಲ, ಇವ್ರು ಯಾರೋ ಬಂದಿಲ್ವಾ, ಅವರೆಲ್ಲಿ ಇವರೆಲ್ಲಿ ಅಂತ ಕೇಳ್ತಾ ಇದ್ವಿ. ಅವತ್ತಿನ ಕಾಲಘಟ್ಟ ಆ ರೀತಿ ಇತ್ತು. ನಮ್ಮಲ್ಲಿ ಅನೇಕ ದಿಗ್ಗಜರುಗಳು ಪತ್ರಿಕೋದ್ಯಮನಿಗೆ ಕೆಲಸ ಮಾಡಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ ನಾನು ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿದ್ದಾಗ ನಮ್ಮ ವಿ ಆರ್ ಎಲ್ ಸಂಸ್ಥೆಯ ಚೇರ್ಮನ್ ವಿಜಯ ಸಂಕೇಶ್ವರ ಅವರು ಕನ್ನಡ ನಾಡು ಎಂಬ ರಾಜಕೀಯ ಪಕ್ಷ ಕಟ್ಟಲು ಹೊರಟದ್ದನ್ನು ಯಾರಾದರೂ ಮರೆಯೋದುಂಟಾ? BJP ತೊರೆದು ತಮ್ಮದೇ ಆದ ಸ್ವತಂತ್ರ ಪಕ್ಷ ಕಟ್ಟಲು ಹೊರಟಾಗ ವಿಜಯ ಸಂಕೇಶ್ವರ ಅವರ ಜೊತೆಗಿದ್ದದ್ದು ಕನ್ನಡದ ಕುಳ್ಳ ದ್ವಾರ್ಕಿಶ್ ಮಾತ್ರ. ಉಳಿದ ಸಿನಿಮಾ ಮಂದಿಗಳನ್ನು ತಮ್ಮ ಪಕ್ಷದೊಳಗೆ ಸೆಳೆದುಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟವರು ಮತ್ತದೇ ಪ್ರಚಂಡ ಕುಳ್ಳ ದ್ವಾರ್ಕಿಶ್. ನೀವು ನಿಮ್ಮ ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ವಿಭಾಗದ ಗಣೇಶ್ ಕಾಸರಗೋಡು ಅವರನ್ನು ಹಿಡಿದುಕೊಂಡರೆ ಇಡೀ ಕನ್ನಡ ಚಿತ್ರರಂಗದ ಘಟಾನುಘಟಿ ತಾರೆಯರನ್ನೆಲ್ಲ ಚಿಟಿಕೆ ಹೊಡೆಯುವುದರಲ್ಲಿ ಗುಡ್ಡೆ ಹಾಕಿಬಿಡುತ್ತಾರೆ. ಉದ್ಯಮದ ಮಂದಿಗೆ ಅವರ ಮೇಲೆ ಅಪಾರ ಗೌರವ ಮತ್ತು ಭಯವಿದೆ. ಹೀಗಾಗಿ ನಿಮ್ಮ ಮಗ ಆನಂದ ಸಂಕೇಶ್ವರ ಅವರನ್ನು ಇದಕ್ಕಾಗಿ ಗಣೇಶ್ ಜೊತೆ ಸೇರಿಸಿಕೊಳ್ಳಿ. ಎಲ್ಲವೂ ಹೂವೆತ್ತಿದಷ್ಟು ಸುಲಭವಾಗುತ್ತದೆ. ಅಂಗೈಯಲ್ಲಿ ತುಪ್ಪವಿಟ್ಟು ಊರೆಲ್ಲ ಯಾಕೆ ಅಲಿತಿದ್ದೀರಾ ಸಂಕೇಶ್ವರ್ ಎಂಬ ಪ್ರಚಂಡ ಐಡಿಯಾವನ್ನು ವಿಜಯ್ ಸಂಕೇಶ್ವರ ಅವರ ಮೆದುಳಿಗೆ ತುರುಕಿದವರೇ ಈ ದ್ವಾರ್ಕಿಶ್. ಅಂದಹಾಗೆ ಒಂದು ವಿಚಾರವನ್ನಿಲ್ಲಿ ನಾನು ಪ್ರಸ್ತಾಪಿಸಲೇಬೇಕು. ಅದೆಂದರೆ ನನ್ನ ಮತ್ತು ಆನಂದ ಸಂಕೇಶ್ವರ ಅವರ ಅಪರೂಪದ ಸ್ನೇಹ ಸಂಬಂಧದ ಬಗ್ಗೆ ಇಡೀ ವಿಜಯ ಕರ್ನಾಟಕದ ಆಗಿನ ಸ್ಟಾಫು ತಲೆಕೆಡಿಸಿಕೊಂಡಿತ್ತು. ಏಕೆಂದರೆ ಆನಂದ ಸಂಕೇಶ್ವರ ಬೆಂಗಳೂರಿಗೆ ಬರುವ ಪ್ರೋಗ್ರಾಂ ಮೊದಲು ಗೊತ್ತಾಗುತ್ತಿದ್ದದ್ದೇ ನನಗೆ. ಹುಬ್ಬಳ್ಳಿಯಿಂದ ಹೊರಡುವ ಮೊದಲು ನನಗೆ ಫೋನ್ ಮಾಡಿ ಹೇಳುತ್ತಿದ್ದ ಆನಂದ ಸಂಕೇಶ್ವರ ಬೆಂಗಳೂರಿನಲ್ಲಿರುವಷ್ಟು ದಿನಗಳ ಪ್ರೋಗ್ರಾಂ ಲಿಸ್ಟನ್ನು ನನಗೆ ಹೇಳಿಬಿಡುತ್ತಿದ್ದರು. ಇದು ಆಗಿನ ನಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದ ವಿಶ್ವೇಶ್ವರ ಭಟ್ಟರಿಗೂ ಗೊತ್ತಿತ್ತು. ದ್ವಾರ್ಕಿಶ್ ಐಡಿಯಾ ವರ್ಕೌಟ್ ಆಯಿತು. ಅಪ್ಪ ಸೂಚನೆ ನೀಡಿದಾಗ ಮಗ ಫೋನ್ ಮಾಡಿ, ನಾಳೆ ಬೆಂಗಳೂರಿಗೆ ಬರ್ತಿದ್ದೇನೆ, ಒಂದಷ್ಟು ಸಿನಿಮಾ ಮಂದಿಯನ್ನು ಮೀಟ್ ಮಾಡಬೇಕು, ಅವರನ್ನು ನಮ್ಮ ಕನ್ನಡ ನಾಡು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅಂದರು ಮಗ ಆನಂದ ಸಂಕೇಶ್ವರ. ನಾನು ಅಂದೆ. ಆದರೆ ಅವರೆಲ್ಲ ಪಕ್ಷಕ್ಕೆ ಸೇರುವ ಬಗ್ಗೆ ನನಗೆ ನನ್ನದೇ ಆದ ಅನುಮಾನ ಇತ್ತಲ್ಲ. ಗಪ್ಚುಪ್, ಏನನ್ನೂ ಹೇಳಲು ಹೋಗಲಿಲ್ಲ. ನಟನಟಿಯರನ್ನು ಮೀಟ್ ಮಾಡಿಸುವುದಷ್ಟೇ ನನ್ನ ಕೆಲಸ, ಉಳಿದದ್ದನ್ನು ಅವರೇ ಮಾಡಬೇಕಿತ್ತು. ಹಾಗೆಂದು ಹೇಳಲಿಲ್ಲ, ಮನಸ್ಸಿನಲ್ಲೇ ಅಂದುಕೊಂಡೆ. ಮಾರನೇ ಮುಂಜಾನೆ ಚಾಮರಾಜಪೇಟೆಯ ನಮ್ಮ ಆಫೀಸಿಗೆ ಬಂದ ಆನಂದ ಸಂಕೇಶ್ವರ ನನ್ನನ್ನು ಕರೆಸಿ ಅಂದಿನ ಕಾರ್ಯಕ್ರಮದ ಪಟ್ಟಿಯನ್ನು ಮುಂದಿಟ್ಟರು. ನಾನು ಅವರೆದುರೇ ಒಂದಷ್ಟು ಫೋನ್ ಕಾಲ್ ಮಾಡಿ ತಾರೆಯರನ್ನು ಸಂಪರ್ಕಿಸಿ ಅಪಾಯಿಂಟ್ಮೆಂಟ್ ಪಡೆದೆ. ಮೊದಲು ಶಿವರಾಜ್ ಕುಮಾರ್, ನಂತರ ದರ್ಶನ್, ಸುದೀಪ್, ರಮೇಶ್, ತಾರಾ, ಅಂಬರೀಷ್, ಹೀಗೆ. ಬೆನ್ಸ್ ಕಾರಿನ ಹಿಂದಿನ ಸೀಟಿನಲ್ಲಿ ನಾನು ಮತ್ತು ಆನಂದ ಸಂಕೇಶ್ವರ ಕೂತಿದ್ದೆವು. ಕಾರು ಜಯನಗರದತ್ತ ಹೊರಟಿತು. ಮೊದಲು ತಾರಾ ಮನೆಗೆ ಹೋಗೋಣ ಅಂದರು ಆನಂದ ಸಂಕೇಶ್ವರ್. ಕಾರು JP ನಗರದ ಸುದೀಪ್ ಸರ್ಕಲ್ಗೆ ಬಂದು ತಾರಾ ಮನೆ ಮುಂದೆ ನಿಂತಿತು. ನಾನು ಆನಂದ್ ಗೇಟು ದಾಟಿ ಮನೆಯೊಳಗೆ ಹೊರಟಾಗ ತಾರಾ ನಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸಿ ಸೋಫಾ ತೋರಿಸಿದರು. ನಂತರ ನಾವು ಬಂದ ಕಾರಣ ತಿಳಿಸಿ ನಮ್ಮ ಹೊಸ ಪಕ್ಷಕ್ಕೆ ಸಹಕಾರ ನೀಡುವಂತೆ ವಿನಂತಿಸಿಕೊಂಡೆವು. ಸೌಜನ್ಯಕ್ಕೆ ತಲೆಬಾಗಿದ್ದ ತಾರಾ ಬಿಸಿ ಬಿಸಿ ಕಾಫಿ ತಂದಿಟ್ಟರು. ಅದನ್ನು ಕುಡಿದ ನಾವು ಮುಂದಿನ ಬೇಟೆಗೆ ಹೊರಟೆವು. ಹೀಗೆಯೇ ಎಲ್ಲ ತಾರೆಯರ ಮನೆಗಳಿಗೆ ಭೇಟಿ ನೀಡಿ ನಾವು ಬಂದ ಉದ್ದೇಶವನ್ನು ತಿಳಿಸಿ ಅಂದಿನ ಕೊನೆಯ ಭೇಟಿಯಾಗಿ ಉಪೇಂದರರನ್ನು ಆಯ್ಕೆ ಮಾಡಿಕೊಂಡೆವು. ಕತ್ತರಿಗುಪ್ಪೆಯ ಉಪೇಂದರರ ಮನೆ ಮುಂದೆ ಕಾರು ನಿಲ್ಲಿಸಿ ಹೊರಬಂದಾಗ ಗೇಟಿನಲ್ಲೇ ಕಾಯುತ್ತಿದ್ದ ಉಪೇಂದ್ರ ನಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸಿ ತಮ್ಮ ಬಂಗಲೆಯ ಹವಾನಿಯಂತ್ರಿತ ವಿಶಾಲವಾದ ಆಫೀಸ್ ರೂಮಿಗೆ ಕರೆದುಕೊಂಡು ಹೋದರು. ಆನಂದ ಸಂಕೇಶ್ವರ್ ತಾವು ಬಂದ ಕಾರಣವನ್ನು ತಿಳಿಸಿ ಕನ್ನಡ ನಾಡು ಪಕ್ಷಕ್ಕೆ ಉಪೇಂದ್ರರನ್ನು ಆಹ್ವಾನಿಸಿದರು. ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದ ಉಪೇಂದ್ರ ಕೊನೆಯಲ್ಲಿ ಒಂದು ವಿಷಾದದ ನಗೆನಕ್ಕೂ ಹೇಳುತ್ತಾ ಹೋದರು. ಪಾಲಿಟಿಕ್ಸ್ ಬಗ್ಗೆ ನನಗೆ ನನ್ನದೇ ಆದ ಒಂದು ವಿಷನ್ ಇದೆ. ಬೇರೆ ಪಕ್ಷದೊಂದಿಗೆ ಸೇರಿಕೊಳ್ಳುವ ಆಲೋಚನೆಯಲ್ಲಿ ನಾನಿಲ್ಲ. ಸಾರಿ ಸರ್, ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಶುಭ ಹಾರೈಸುತ್ತೇನೆ. ಆದರೆ ನನ್ನೊಳಗಿನ ವಿಷಯವನ್ನು ನಿಮ್ಮ ಬಳಿ ಹಂಚಿಕೊಳ್ಳಲು ಬಯಸುತ್ತೇನೆ.
ಎಂದು ಪೀಠಿಕೆ ಹಾಕಿದ ಉಪೇಂದ್ರ ತಮ್ಮ ಸ್ವಂತ ಪಕ್ಷ ಹೇಗಿರಬೇಕೆನ್ನುವ ವಿಷಯವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದು ಹೀಗೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಮ್ಮ ನೌಕರರಿದ್ದಂತೆ ಆದರೆ ಅವರನ್ನೇ ನಮ್ಮ ರಾಜರಂತೆ ಬಿಂಬಿಸುವುದು ನಾವು ಮಾಡುವ ಮೊದಲ ತಪ್ಪು ಅನರ್ಹರನ್ನು ಮೇಲೆ ಕೂರಿಸಿದ್ದರಿಂದಾಗಿಯೇ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಭ್ಯರ್ಥಿಗಳನ್ನು ಜಾತಿ ಮತ ಹಣದಿಂದ ಅಳೆಯುವುದನ್ನು ನಾವು ನಿಲ್ಲಿಸಬೇಕು ಚುನಾವಣೆಗೆ ಟಿಕೆಟ್ ನೀಡುವ ಮೊದಲು ತಮ್ಮ ಕ್ಷೇತ್ರದ ಸಮಸ್ಯೆ ಮತ್ತು ಪರಿಹಾರದ ಕುರಿತು ಲೇಖನ ಬರೆದು ಕಳಿಸಬೇಕು ಇದನ್ನು ಪಕ್ಷದ ವರಿಷ್ಠರು ಓದಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಟಿಕೆಟ್ ನೀಡುವಂತಾಗಬೇಕು ಆಯ್ಕೆಯಾದ ಶಾಸಕರ ಎಲ್ಲ ಕೆಲಸಗಳು ಆನ್ಲೈನ್ನಲ್ಲಿ ಜನ ನೋಡುವಂತಾಗಬೇಕು ದುಡ್ಡೇ ಇಲ್ಲದೆ ಚುನಾವಣೆ ಗೆಲ್ಲುವಂತಾಗಬೇಕು ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳನ್ನಷ್ಟೇ ಬಳಸಿಕೊಂಡು ಬಾಯಿಂದ ಬಾಯಿಗೆ ಪ್ರಚಾರ ಮಾಡಿ ಗೆಲ್ಲುವ ವಾತಾವರಣ ನಿರ್ಮಾಣವಾಗಬೇಕು ರಾಜಕೀಯ ಪದದ ಬದಲು ಪ್ರಜಾಕೀಯ ಚಾಲ್ತಿಗೆ ಬರಬೇಕು ಇಂಥ ಹೋರಾಟದಲ್ಲಿ ಕೈಜೋಡಿಸಬಲ್ಲವರು ನನ್ನ ಹತ್ರ ಬರಬೇಕಾಗಿಲ್ಲ ತಮ್ಮ ಕ್ಷೇತ್ರದ ಸಮಸ್ಯೆ ಕುರಿತು ಲೇಖನವೊಂದನ್ನು ಬರೆದು ನನಗೆ ಕಳುಹಿಸಿದರೆ ಸಾಕು ಯಾರು ಮಾಡಲಿ ಬಿಡಲಿ ನಾನಂತೂ ಹೆಜ್ಜೆ ಇಟ್ಟಿದ್ದೇನೆ ಸೋಲುವ ಭಯ ಗೆಲ್ಲುವ ಅಹಂಕಾರ ಇಲ್ಲ ಸತ್ಯಮೇವ ಜಯತೆ ಘೋಷಣೆಯೊಂದಿಗೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಆರಂಭಿಸಿದ್ದೇನೆ ಇದು ಉಪೇಂದ್ರ ಅವರ ಪ್ರಜಾಕೀಯ ವಿಷನ್ ನೆನಪಿಡಿ ಇದು 15 ವರ್ಷಗಳ ಹಿಂದಿನ ಉಪೇಂದ್ರ ಪ್ರಜಾಕೀಯ ವಿಷನ್ ಅಂದು ನಮ್ಮ ಜೊತೆ ಏನು ಮಾತಾಡಿದ್ದಾರೋ ಇಂದು ಕೂಡ ಉಪೇಂದ್ರ ಅದನ್ನೇ ಮಾತಾಡುತ್ತಿದ್ದಾರೆ ಕಿಂಚಿಂತೂ ಬದಲಾಗಿಲ್ಲ ಉಪೇಂದ್ರ ಅವರ ಈ ಭಾಷಣವನ್ನು ಕೇಳಿ ದಂಗಾದ ಆನಂದ್ ಸಂಕೇಶ್ವರ್ ಅಲ್ಲಿಗೆ ಅಂದಿನ ಕನ್ನಡ ನಾಡು ಪ್ರಚಾರ ಕಾರ್ಯವನ್ನು ಮುಗಿಸುವ ಸೂಚನೆ ಕೊಟ್ಟರು ಕತ್ತರಿಗುಪ್ಪೆಯಿಂದ ಚಾಮರಾಜಪೇಟೆ ತನಕ ಆನಂದ್ ಸಂಕೇಶ್ವರ್ ಚಕಾರ ಎತ್ತಿದ್ದರೆ ಕೇಳಿ ಇಷ್ಟಕ್ಕೂ ಉಪೇಂದ್ರ ಅವರ ಮನಸ್ಸಿನಲ್ಲಿರುವುದೇನು ನಾನು ಸುಖಿ ಚಿತ್ರರಂಗ ನನಗೆ ಎಲ್ಲವನ್ನೂ ಕೊಟ್ಟಿದೆ ಹೆಂಡತಿ ಮಕ್ಕಳು ಕುಟುಂಬ ಮನೆ ಮಠ ಹಣ ಖ್ಯಾತಿ ಹೀಗೆ ಎಲ್ಲವೂ ಸಿಕ್ಕಿದೆ ಆದರೆ ನೆಮ್ಮದಿ ಇಲ್ಲ ಇಷ್ಟೇ ಬದುಕ ಎಂಬ ಪ್ರಶ್ನೆ ಸದಾ ಕಾಡುತ್ತಿರುತ್ತದೆ ಉತ್ತರಕ್ಕಾಗಿ ಹೋರಾಟ ನಡೆಸಲು ನಿರ್ಧರಿಸಿದ್ದೇನೆ ಎಲ್ಲರೂ ನಾನು 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 ಅಂತಿದ್ದಾರೆ ಇವರೆಲ್ಲ ನಾವು ನಾವು ಅನ್ನಬೇಕು ಇಂಥದ್ದೊಂದು ಕನಸಿನೊಂದಿಗೆ ಪ್ರಯಾಣ ಶುರು ಮಾಡಿದ್ದೇನೆ ಹೊಸನಾಡೊಂದನ್ನು ನಾವು ನೀವೆಲ್ಲ ಸೇರಿ ಕಟ್ಟೋಣ ಹೀಗೆಂದು ಹೇಳುತ್ತಾ ತಮ್ಮ ಕಣ್ಣನ್ನು ಗಿರಗಿರನೆ ತಿರುಗಿಸಿದರು ಉಪೇಂದ್ರ ನಮ್ಮ ಆನಂದ ಸಂಕೇಶ್ವರ ಅವರನ್ನು ಕೊನೆಗೂ ಕಾಡಿದ ಪ್ರಶ್ನೆ ಎಂದರೆ ಉಪೇಂದ್ರ ಯಾಕೆ ತಮ್ಮ ಕಣ್ಣುಗುಡ್ಡೆಯನ್ನು ಹೀಗೆ ಗಿರಗಿರ ತಿರುಗಿಸುತ್ತಾರೆ ಎಂಬುದು